ಅಕ್ಕ, ದಿನಕ್ಕೆ ಎಷ್ಟು ಸಲ ಬರೀತೀಯಾ? ದಿನಕ್ಕೆ 10,000 ಸಲ ಬರೀತೀನಿ. ಏ, ಅದು ಹೆಂಗೋ ಅಪ್ಪ? ಖಂಡಿತ ಸಾಧ್ಯ ಇದೆ ಸರ್. ಸರ್, ಪ್ರಪಂಚದ ಯಾವುದೇ ಚಡ್ಡಿ ತಗೊಳ್ಳಿ, ಇಲ್ಲ ವಿ ಶೇಪ್ ಇರುತ್ತೆ, ಇಲ್ಲ ಎಂ ಶೇಪ್ ಇರುತ್ತೆ. ಆದರೆ ಈಗ ನಾನು ಹೇಳಕ್ಕೆ ಹೊರಟಿರೋ ಡಿಸೈನ್ ಇಡೀ ಪ್ರಪಂಚದಲ್ಲೇ ಇವತ್ತವರೆಗೂ ಬಂದೇ ಇಲ್ಲ ಸರ್. ಯಾಕೆಂದ್ರೆ ಇಟ್ ಈಸ್ ಕಸ್ಟಮೈಸ್ಡ್. ಅಂದರೆ ನಿಮ್ಮ ಬಾಡಿ ನೇಚರ್ಗೂ ಅಡ್ಜಸ್ಟ್ ಆಗುತ್ತೆ, ಇವರ ಬಾಡಿ ನೇಚರ್ಗೂ ಅಡ್ಜಸ್ಟ್ ಆಗುತ್ತೆ, ಇವರ ಬಾಡಿ ನೇಚರ್ಗೂ ಅಡ್ಜಸ್ಟ್ ಆಗುತ್ತೆ. ಯಾರು ಬೇಕಾದರೂ ಹಾಕೋಬಹುದು, ಎಲ್ಲರ ಮರ್ಯಾದೆ ಹೆಚ್ಚಾಗುತ್ತೆ ಹೊರತು ಯಾರ ಮರ್ಯಾದೆನೂ ಹೋಗೋದಿಲ್ಲ. ಮರ್ಯಾದಾ ಪುರುಷೋತ್ತಮನ ಹೆಸರನ್ನ ಗಂಡಂಗೆ ಒಳ್ಳೇದಾಗ್ಲಿ ಅಂತ 10,000 ಸಲ ಅಲ್ಲ, 100,000 ಸಲ ಬರೆಯೋಕ್ಕೂ ನಾನು ರೆಡಿ. ಎಷ್ಟೋ ಹೆಣ್ಮಕ್ಕಳಿಗೆ ತಮ್ಮ ಗಂಡಂದ್ರು ಖರ್ಚು ಮಾಡೋ ಲೆಕ್ಕನೇ ಬರೆದಿಡಕ್ಕೆ ಬರೋಲ್ಲ. ಅಂಥದ್ರಲ್ಲಿ ನನ್ನ ಸೊಸೆ ರಾಮಕೋಟಿ ಬರೆದಿದ್ದಾಳೆ ಅಂತಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಮಗ ಏನೇ ಬೈಲಿ, ಕೋಪ ಮಾಡಿಕೊಳ್ಳಿ, ಆದರೆ ನನ್ನ ಸೊಸೆ ಒಂದು ದಿನಾನು ಎದುರು ಉತ್ತರ ಕೊಟ್ಟಿಲ್ಲ, ಕೋಪ ಮಾಡಿಕೊಂಡಿಲ್ಲ. ಇಂಥ ಹೆಂಡತಿ ಪಡಿಬೇಕಾದ್ರೆ ನನ್ನ ಮಗ ಪುಣ್ಯ ಮಾಡಿದ್ದ. ಹೌದು ಯಜಮಾನ್ರ, ದಟ್ಸ್ ಆಲ್. ರೆಸ್ಪೆಕ್ಟೆಡ್ ಸರ್, ಮ್ಯಾನೇಜರ್ ಸರ್, ಮೈ ಡಿಯರ್ ಕೊಲೀಗ್ಸ್, ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಸರ್, ಸಾರಿ ಫಾರ್ ದಿ ಇಂಟ್ರಪ್ಷನ್. ಅಲ್ಲಪ್ಪ, ನಿನ್ ಚೆಡ್ಡಿನಲ್ಲಿ ಜಿಪ್ ಇದೆಯಲ್ಲ. ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಸರ್. ನನ್ನ ಚೆಡ್ಡಿಯಲ್ಲಿ ಚಿಪ್ಪಿಟ್ಟಿಲ್ಲ, ನಾನು ಡಿಸೈನ್ ಮಾಡಿರೋ ರಾಜಾ ಚೆಡ್ಡಿಗಳಲ್ಲಿ ಚಿಪ್ಪಿಟ್ಟಿದ್ದೀನಿ ಸರ್. ಅದೇ ಅದೇ, ನೀನು ಡಿಸೈನ್ ಮಾಡೋ ರಾಜಾ ಚೆಡ್ಡಿನಲ್ಲಿ ಚಿಪ್ಪಿಟ್ಟಿದೆಯಲ್ಲ, ಅದು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರೋಣೆ ಸರ್? ಅದು ಜಿಪ್ ಅಲ್ಲ, ಮೈಕ್ರೋ ಚಿಪ್. ಈಗಿನ ಕಾಲದಲ್ಲಿ ಎಲ್ಲ ಸ್ಮಾರ್ಟ್ ಆಗಿದೆ ಸರ್, ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಕಾರ್, ಸ್ಮಾರ್ಟ್ ಫೋನ್. ಹಾಗಿರುವಾಗ ಚೆಡ್ಡಿನೂ ಸ್ಮಾರ್ಟ್ ಆಗಬೇಕು ಸರ್. ಸರ್, ಆ ಚಿಪ್ಪು ನಾವೆಷ್ಟೊತ್ತು ನಡೆದಿದ್ದೀವಿ, ಎಷ್ಟೊತ್ತು ಕೂತಿದ್ದೀವಿ, ಎಷ್ಟು ಕ್ಯಾಲರಿ ತಿಂದಿದ್ದೀವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀವಿ, ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡುತ್ತೆ ಸರ್. ಇಷ್ಟೇ ಅಲ್ಲ ಸರ್, ನಮ್ಮ BP, ಹಾರ್ಟ್ ರೇಟು, ಆಕ್ಸಿಜನ್ ಲೆವೆಲ್ಲು, ಇದೆಲ್ಲದರ ಬಗ್ಗೆ ಆಗಾಗ ಎಚ್ಚರಿಕೆಯ ಮಾಹಿತಿ ಕೂಡ ಕೊಡುತ್ತೆ ಸರ್. ಇಷ್ಟೆಲ್ಲ ಆಗಬೇಕು ಅಂದರೆ ನಮ್ಮ ಚೆಡ್ಡಿಯಲ್ಲಿ ಚಿಪ್ ಇರಬೇಕು, ನಮ್ಮ ಚೆಡ್ಡಿಗಳು ಸ್ಮಾರ್ಟ್ ಆಗಬೇಕು. ಸೊ ಜಗತ್ತಿನ ಮೊಟ್ಟ ಮೊದಲ ಸ್ಮಾರ್ಟ್ ಚೆಡ್ಡಿನ ಲಾಂಚ್ ಮಾಡೋ ಕಂಪನಿ ನಮ್ಮ ರಾಜಾ ಚೆಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಮೆಚ್ಚಿದೆಪ್ಪ, ಮೆಚ್ಚಿದೆ ಶಿವಪ್ರಸಾದ್, ನಿನ್ನ ಐಡಿಯಾ ಭಾಳ ಬ್ರಿಲಿಯಂಟ್ ಅದ, ನಾವು ಭಾಳ ಬ್ರಿಲಿಯಂಟ್ ಅದ, ಭಾಳ ಸಂತೋಷ ಆತ್ ನೋಡಪ್ಪ. ನನ್ನ ಗಂಡಂಗೆ ಪ್ರಮೋಷನ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅವ್ರ ಖುಷಿನಲ್ಲೇ ನನ್ನ ಖುಷಿ ಇರೋದು. ಕಣ್ಣಲ್ಲಿ ಅವ್ರು ಚೆನ್ನಾಗಿರಬೇಕು ಅಷ್ಟೆ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಖಂಡಿತ ನನ್ನ ಗಂಡನಿಗೆ ಪ್ರಮೋಷನ್ ಆಗತ್ತಮ್ಮ, ನೀನೇನು ಯೋಚನೆ ಮಾಡಬೇಡ, ದೇವರಿದ್ದಾರೆ. ಈ ಖುಷಿಗೆ ನಿನ್ನ ಪ್ರಾಜೆಕ್ಟ್ನ ಅಪ್ರೂವ್ ಮಾಡೀನಿ. ಅಷ್ಟೇ ಅಲ್ಲ, ನನಗೆ ಭಾಳ ಸಂತೋಷ ಆಗಿದೆ ಈ ಕಂಪ್ನಿಗೆ ನಿನ್ನ ಪ್ರಮೋಟ್ ಮಾಡೀನಿ ಆ್ಯಸ್ ಎ ಬ್ರಾಂಚ್ ಮ್ಯಾನೇಜರ್ ಆಗಿ. ನೀನು ಇರ್ರಿ ಸರ್. ನಾನು ಓ ಐ ಆಮ್ ಸಾರಿ, ನಾನು ಎಕ್ಸೈಟ್ಮೆಂಟ್ ಒಳಗೆ ಏನೋ ಹೇಳಿಬಿಟ್ಟೆ. ಆ್ಯಕ್ಚುಲಿ ನೀನು ಮ್ಯಾನೇಜರಾಗೇ ಇರ್ತೀಪ್ಪ, ಸಮಾಧಾನ. ಏ ಶಿವಪ್ರಸಾದ, ಐ ಆಮ್ ಸಾರಿಪ್ಪ, ಆ್ಯಕ್ಚುಲಿ ನೀನು ಅಸಿಸ್ಟೆಂಟ್ ಮ್ಯಾನೇಜರಾಗಿ ನೀನು ಪ್ರಮೋಟ್ ಮಾಡೀನಿ, ಸಂತೋಷ ಪಡಬೇಕು. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ಸರ್. ಓಕೆ, ಒಳ್ಳೇದಾಗಲಿ. ನಾನು ಅಸಿಸ್ಟೆಂಟ್ ಮ್ಯಾನೇಜರ್. ಮೊದಲ ವಿಷಯ ಗಿರಿ ಹೇಳಬೇಕು. ಓ, ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ, ಅಲ್ಲ ಗಿರಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳು. ಕಂಗ್ರ್ಯಾಚುಲೇಷನ್ಸ್? ಯಾಕ್ರಿ ಗಿರಿ? ನಿನ್ನ ಸೇಲ್ಸ್ ಮ್ಯಾನ್ ಗಂಡ ಇನ್ ಮುಂದೆ ಅಸಿಸ್ಟೆಂಟ್ ಮ್ಯಾನೇಜರ್. ಹೌದೇನ್ರಿ? ಹೌದು ಗಿರಿ, ಈಗಷ್ಟೇ ಬಾಸ್ ನನ್ನ ಪ್ರೆಸೆಂಟೇಷನ್ನ ಸಿಕ್ಕಾಪಟ್ಟೆ ಹೊಗಳಿ ನನ್ನನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ರು. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ನನಗೂ ಸರಿ, ತುಂಬ ಖುಷಿ ಆಗ್ತಿದೆ.
ಮಾವ ಕಾಶಿಗ್ ಅವ್ರೆ ಇವ್ರಿಗೆ ಪ್ರಮೋಷನ್ ಆಯ್ತಂತೆ, ಇನ್ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತೆ. ನೋಡಿದ್ಯಮ್ಮ, ಆ ದೇವರು ಖಂಡಿತ ಒಳ್ಳೇದ್ ಮಾಡ್ಬಿಟ್ಟ. ಗಿರ್ಜಮ್ಮ ಸ್ಪೀಕರ್ ಆನ್ ಮಾಡಿ, ನಾವು ವಿಶ್ ಮಾಡ್ತೋ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಬಾವಾ. ಗಾಡ್ ಬ್ಲೆಸ್ ಯು ಮೈ ಸನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಗಿರಿ, ಇವತ್ತು ನನಗೆ ಆಗ್ತಾ ಇರೋ ಖುಷಿಗೆ ಎಲ್ಲರನ್ನೂ ಮನೆಗೆ ಕರೆದು ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ದುಡ್ಡು ಕಾಸಿನ ಬಗ್ಗೆ ನೀನೇನು ತಲೆನೇ ಕೆಡಿಸ್ಕೋಬೇಡ. ಇನ್ಮೇಲೆ ನನ್ನ ಸಂಬಳ ಇನ್ಕ್ರಿಮೆಂಟ್ ಎಲ್ಲ ಡಬ್ಬಲ್ ಡಬ್ಬಲ್. ನನ್ನ ಸಂಬಳ ಎಷ್ಟಾಗುತ್ತೆ ಗೊತ್ತಾ? 60,000. ಆ ಭಗವಂತ ದೊಡ್ಡವನು, ಎಲ್ಲ ಒಳ್ಳೇದೇ ಆಗ್ತಿದೆ. ಹಾ, ಇವತ್ತು ಹಬ್ಬದ ಅಡುಗೆನೆ ಮಾಡ್ತೀನಿ, ನೀವು ಬೇಗ ಮನೆಗೆ ಬಂದ್ಬಿಡಿ. ಹಾ ಸರಿ ಸರಿ, ಓಕೆ, ಬಾಯ್ ಬಾಯ್. ಭಗವಂತ, ಜಗವಿ ಒಂದು ರಣ ರಂಗ, ಅಸಿಸ್ಟೆಂಟ್ ಮ್ಯಾನೇಜರ್ ನಾನೀಗ. ಶಿವಪ್ರಸಾದ್, ನೀನೀಗ ಅಸಿಸ್ಟೆಂಟ್ ಮ್ಯಾನೇಜರ್. ಈ ತರ ಬಟ್ಟೆ ಎಲ್ಲ ಹಾಕೋಬಾರ್ದು, ಸೂಟ್ ಹಾಕೋಬೇಕು. ನಾಳೆನೆ ಸಂಡೆ ಬಜಾರ್ಗೆ ಹೋಗಿ ಸಂಡೆ ಒಂದಿನ ಬಿಟ್ಟು 6 ಸೂಟ್ ಹೊಲಿಸ್ಕೊಬಿಡು. ನೋ 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 ನೋ, ಶಿವಪ್ರಸಾದ್ ನೀನು ಯಾರು? ಅಸಿಸ್ಟೆಂಟ್ ಮ್ಯಾನೇಜರು. ನೀನು ಬಟ್ಟೆನ ಬಜಾರಲ್ಲಿ ತಗೋಬಾರ್ದು, ಮಾಲಲ್ಲಿ ತಗೋಬೇಕು. ಕೆಲಸಕ್ಕೆ ತಕ್ಕ ಬಟ್ಟೆ, ಬಟ್ಟೆಗೆ ತಕ್ಕ ಅಂಗಡಿ, ಅಂಗಡಿಗೆ ತಕ್ಕ ದುಡ್ಡು, ದುಡ್ಡಿಗೆ ತಕ್ಕ ಕೆಲಸ. ಈ ಕಾಲಚಕ್ರ ಥರ ಇದೊಂಥರ ಸೂಟ್ ಚಕ್ರ, ನನಗೆ ಸೂಟ್ ಆಗುತ್ತೆ. ಹಾಂ, ಯಾವುದಕ್ಕೂ ಪಾರ್ಟಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಇಲ್ಲ, ನಾವು ಆ ಥರ ಬಿಟ್ಟು ಏನೇ MRP ನಲ್ಲಿ ಪರ್ಚೇಸ್ ಮಾಡಿದ್ರು ನಮ್ಮ ಬಜೆಟ್ 6 APs ಆಗಿಬಿಡುತ್ತೆ. ಹಾಗಾಗಿ ಒಂದು 2 ಲೀಟರ್ ಕಿತ್ಲೆನ್ ಜ್ಯೂಸ್, ಒಂಚೂರು ಚಿಪ್ಸು, ಒಂಚೂರು ಮಿಕ್ಸರು, ಬೇಕು ಅಂದರೆ ಸ್ವೀಟು, ಮುಗಿತು ನಮ್ಮ ಪಾರ್ಟಿ. ಅಭಿನಂದನೆಗಳು ಶಿವಪ್ರಸಾದ್. ಭಗವಂತ, ಖುಷಿಯಾಗಿರೋದು ಅಲ್ದೆ ಬಹಳ ಉತ್ಸಾಹದಲ್ಲಿದೆಯಾ? ಖುಷಿಯಾಗದೆ ಇನ್ನೇನು ಭಗವಂತ, ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಸಿಗದೆ ಸಿಗದೆ ಕಡೆಗೂ ನನಗೆ ಪ್ರಮೋಷನ್ ಸಿಕ್ಬಿಡ್ತು, ನಾನೀಗ ಅಸಿಸ್ಟೆಂಟ್ ಮ್ಯಾನೇಜರ್. ಖುಷಿಯಾಗ್ಲಿ ದುಃಖ ಆಗ್ಲಿ ಅದನ್ನ ಅತಿಯಾಗೋಕೆ ಬಿಡಬಾರ್ದು. ಅತಿಯಾದ್ರೆ ಅದು ತುಂಬಾ ದಿನಗಳವರೆಗೆ ಆರ್ದೇ ಇರೋ ಗಾಯ ಆಗೋ ಹಾಗೆ ಮಾಡ್ಬೋದು. ಇಂಥ ಟೈಮಲ್ಲಿ ನಾನು ಯಾರ ಹತ್ರನೂ ಮಾತಾಡಲ್ಲ ಭಗವಂತ. ಹಾಗಿರುವಾಗ ನನ್ನಿಂದ ಹರ್ಟ್ ಹೇಗಾಗುತ್ತೆ? ನೋ, ನೆವರ್. ಹೀಗಿದ್ರೆ ಸಂತೋಷ, ಆದ್ರೆ ಹೇಗಿರ್ಬೇಕು ಹಾಗಿಲ್ದೆ ಮತ್ತೆ ಹಾಗಾಗೋದೇ ಅಲ್ವಾ ಜೀವನ? ಅರ್ಥ ಆಗ್ಲಿಲ್ಲ ಭಗವಂತ. ಆಗುತ್ತೆ, ಅದಕ್ಕೆ ಸಮಯ ಬೇಕು. ಮತ್ತಿನ್ನೊಂದು ಪ್ರಶ್ನೆ, ಬೆಳಿಗ್ಗೆ ಸಣ್ಣ ಕಲೆ ಆಗಿದ್ದಕ್ಕೆ ನೀನ್ ಗಿರಿಜಾಗ ಅಷ್ಟೊಂದು ಬೈದಿಯಲ್ಲ, ಈಗ ನೀನ್ ಯಾವ ಶರ್ಟ್ ಹಾಕೊಂಡು ನಿಂತಿದ್ಯಾ ನೋಡಿದ್ಯಾ? ಆದ್ರೂ ನಿನಗೆ ಪ್ರಮೋಷನ್ ಸಿಕ್ತು. ಕೋಪದಲ್ಲಿ, ಆವೇಶದಲ್ಲಿ, ಆವೇಗದಲ್ಲಿ, ಉತ್ಸಾಹದಲ್ಲಿ ಬಾಯಿ ತಪ್ಪಿ ಮಾತಾಡಬಾರ್ದು ಶಿವಪ್ರಸಾದ್. ಆಯ ತಪ್ಪಿ ನಡ್ಕೊಳ್ಳಬಾರ್ದು. ಜೀವನದಲ್ಲಿ ನಾವು ಯಾವ್ದನ್ನ ಬೇಡ ಬೇಡ ಅಂತಿರ್ತೀವೋ ಅದ್ರ ಕಾಲ ಹತ್ರನೇ ಹೋಗುವಂತ ಸಮಯ ಬರುತ್ತೆ. ಅದಕ್ಕೆ ಯಾವುದನ್ನು ತುಚ್ಛವಾಗಿ ನೋಡಬಾರ್ದು. ನೋಡಿದ್ಯಾಣ, ಟೈಮ್ ಕೆಟ್ಟಿದೆ ಅಂತ ಹೇಳಿದೆ, ಆದ್ರೆ ಈಗ ಆ ಟೈಮೇ ನಿನ್ನ 10 10 ಅಂತ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲಾನು ನಮ್ ಕಣ್ಮುಂದೆನೆ ಇರತ್ತಣ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳ ಬಣ್ಣ ನಮ್ಮ ಒಳಗಡೆ ಇರ್ಬೇಕಷ್ಟೇ. ಅಣ್ಣ, ಬಣ್ಣ ಬಿಳಿಯವನು ಇವನ್ಗೇನ್ ಗೊತ್ತಿರಲ್ಲ ಅಂತ ಅನ್ಕೋಬೇಡಿ ಅಣ್ಣ. ಜಗತ್ನಲ್ಲಿ ಬೇಡ ಅಂತ ಬಿಟ್ಟವ್ರೆ ಒಂದಿನ ಉಪಯೋಗಕ್ಕೆ ಬರೋದು. ಜನ ಒಂಥರ ನೋಟ್ ಇದ್ದಂಗಣ್ಣ, ಕೆಲವೊಂದ್ಸಲ ಕೆಲವೊಂದ್ ಕಡೆ ಉಪಯೋಗಕ್ಕೆ ಬರ್ತಾರೆ. ಭಗವಂತ, ಆಗ್ಲೇ ನನಗೊಬ್ಬ ಪೇಂಟರ್ ಸಿಕ್ಕಿದ್ದ, ಅವನೇ ನನಗೆ ಈ ಶರ್ಟ್ ಕೊಟ್ಟಿದ್ದು. ಅವನು ಹೇಳಿದ ಮಾತು, ನೀನು ಈಗ ಹೇಳ್ತಾ ಇರೋ ಮಾತು ಆಲ್ಮೋಸ್ಟ್ ಒಂದೇ ತರ ಇದೆ. ಆ ಪೇಂಟರ್ ಕೂಡ ನನಗೆ ಫ್ರೆಂಡಾ? ಹ್ಮ್. ಮರ ಗಿಡ ತರು ಲತೆ ಬಳ್ಳಿಗಳಿಗೆ ಹಸಿರು, ಹೂ ಸುಮ ಪುಷ್ಪ ಸಾಗರ ಸಮುದ್ರಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಬಣ್ಣ ಹೊಡೆದವ್ರ ಪರಿಚಯ ಇದೆ ನನಗೆ. ಹಾಗಾದ್ರೆ ಆ ಪೇಂಟರ್ ರೂಪದಲ್ಲಿ ಬಂದಿದ್ದು? ಭಗವಂತ, ಥ್ಯಾಂಕ್ ಯು ಸೋ ಮಚ್. ಭಗವಂತ, ನೀನು ಇವತ್ತು ಬರದೇ ಹೋಗಿದ್ದಿದ್ರೆ ನಾನು ಒಳಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ನನ್ನ ಕೆಲಸನೇ ಕಳ್ಕೊಂಡ್ಬಿಡ್ತಾ ಇದ್ದೆ. ಆದರೆ ನನಗೆ ಪ್ರಮೋಷನ್ ಸಿಕ್ತು.
ಆ ಪ್ರಮೋಷನ್ ಸಿಕ್ಕಿದ ಖುಷಿಲಿ ಪಾರ್ಟಿ ಕೊಡ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಎಷ್ಟೋ ಜನಕ್ಕೆ ಇನ್ವೈಟ್ ಮಾಡಬೇಕು, ಏನೇನೋ ಅರೇಂಜ್ಮೆಂಟ್ಸ್ ಮಾಡಬೇಕು. ಟೈಮ್ ಆಗ್ತಿದೆ, ಬರಲಾ? ನಾನು ಈಗಲೂ ಅದೇ ಮಾತನ್ನ ಹೇಳ್ತಾ ಇದ್ದೀನಿ ಶಿವಪ್ರಸಾದ್. ಆವೇಶ, ಆವೇಗ ಇದೆಲ್ಲವೂ ನಮ್ಮ ಹಿಡಿತದಲ್ಲಿದ್ರು ಯಾವುದೋ ಒಂದು ಕ್ಷಣಕ್ಕೆ ಸೋತು ಅದ್ರ ಹಿಡಿತ ಕೊಡಬಾರ್ದು ಅಂತ. ಅಹೇ ಭಗವಂತ, ಫುಲ್ ಅರ್ಥ ಆಗೋಯ್ತು, ಫುಲ್ ನೆನ್ಪಿಟ್ಕೊಂಡಿದ್ದೀನಿ. ಈಗ ಟೈಮ್ ಆಯ್ತು, ಬರಲಾ? ಹೋಗು ಶಿವಪ್ರಸಾದ್. ಅರ್ಥ ಆಗದೆ ಇದ್ರೂ ಆಗಿದೆ ಅಂತ ಹೇಳ್ತಿದೀಯ, ಸಂದರ್ಭ ನಿನಗೆ ಅರ್ಥ ಆಗುವಾಗ ಮಾಡುತ್ತೆ. ಪ್ರಣಿ, ಗೌರಿ, ಜ್ಯೂಸ್ ತಗೊಂಬನ್ನಿ. ಇದೇನಿದು, ಬರೀ ಜ್ಯೂಸ್ ಅಷ್ಟೇನಾ? ಇದು ಶಿವ ಸರ್ ಮನೆ, ಇಲ್ಲಿ ಜ್ಯೂಸ್ ನ ಬಿಟ್ಟು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ನೆನಪಿರ್ಲಿ. ಆಯ್ತು ಬಿಡಿ ಮೇಡಮ್, ಅದಕ್ಕೆ ಯಾಕೆ ನನ್ನ ಹೆಂಡತಿ ಬೈದಂಗೆ ಬೈತೀರಾ? ಈ ಅಪ್ಪನೋ ಹೆಂಡತಿಗಳು ಬೈದ್ರು, ಹೆಂಡತಿಗಳು ಬೈದ್ರು ಅಂತ ಊರು ತುಂಬ ಇವನೇ ಹಾಕ ಬರ್ತಾನೆ. ಹೆಂಡತಿಗಳ? ಹೆಂಡತಿಗಳಲ್ಲ ಸರ್, ಒಂದೇ ಹೆಂಡತಿಗಳು. ಒಂದೇ ಹೆಂಡತಿಗಳು ಎಲ್ಲೋ ಏನೋ ಸಿಂಕ್ ಆಗ್ತಾ ಇಲ್ಲ. ಕರೆಕ್ಟ್ ಸರ್, ಈ ಅಪ್ಪನೋ ಎಲ್ಲೂ ಸಿಂಕ್ ಆಗಲ್ಲ. ಅದೇ ಕಡೆ ಶೇಪ್ನಲ್ಲಿ ಕಾಣಿಸ್ತಾ ಇಲ್ಲ, ರೆಡಿ ಆಗ್ತಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಗಿರಿಜಮ್ಮ ಬನ್ನಿ ಬನ್ನಿ, ಸ್ಕಂದ ಇದೆ, ಕೂತ್ಕೊಳ್ಳಿ ಸರ್. ಅಂಕಲ್ ಚೆನ್ನಾಗಿದ್ದೀರಾ, ಜ್ಯೂಸ್ ತಗೊಳ್ಳಿ. ಅಂತೂ ನಮ್ಮ ಶಿವು ಕಷ್ಟಪಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ. ನನ್ನ ಸರ್ವಿಸಲ್ಲಿ ನ್ಯಾಯವಾಗಿ ಪ್ರಮೋಷನ್ ತಗೊಳ್ಳೋರ್ನ ನೋಡೇ ಇರಲಿಲ್ಲ. ಶಿವು ಇಸ್ ಗ್ರೇಟ್. ಅವರು ಕೆಲಸನೇ ದೇವ್ರು ಅಂತ ಅನ್ಕೊಂಡಿದ್ದಾರೆ ಸರ್, ಅದಕ್ಕೆ ಇದೆಲ್ಲ ಆಗ್ತದೆ. ಅಷ್ಟೇ ಅಲ್ಲಮ್ಮ, ಇದಕ್ಕೆ ನಿನ್ನ ಸಹಕಾರನೂ ಮುಖ್ಯ. ಗಂಡನ ಯಶಸ್ಸನ್ನ ಸಹಿಸದೇ ಇರೋ ಹೆಂಡತಿರ್ ಮುಂದೆ ಗಂಡನ ಯಶಸ್ಸನ್ನ ನೋಡಿ ಖುಷಿ ಪಡ್ತಾ ಇದೆಯಲ್ಲ ನೀನು, ಯುವರ್ ಆಲ್ಸೋ ಎ ಗ್ರೇಟ್. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಕಾಲು, ಬರ್ತೀನಿ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಏನೇ ಮಾಡ್ತಿದ್ಯಾ? ಅದೇ ಸರ್, ಈ ಹಾಳ ಶಿವಪ್ರಸಾದ್ ಅದೇನೋ ಪಾರ್ಟಿ ಅಂತ ಕರೆದಿದ್ದಾನಲ್ಲ, ಅಲ್ಲಿಗೆ ಬಂದಿದ್ದೀನಿ. ನೀವು ಬರಲ್ಲ ಅಂತ ಗೊತ್ತಾಗಿ ಬಹಳ ಖುಷಿ ಆಯ್ತು ಸರ್. ನಾನು ಬಂದಿದ್ದೀನಯ್ಯ, ಆದರೆ ರೋಡಲ್ಲಿ ನಿಂತಿದ್ದೀನಿ. ನೀವು ಬಂದಿದ್ದೀರಾ ಅಂತ ಗೊತ್ತಾಗಿ ಇನ್ನೂ ಖುಷಿ ಆಗ್ತಾ ಇದೆ ಸರ್. ಈಗ ನನಗೆ ಏನು ಖುಷಿನೋ ಏನೋ. ಅಲ್ಲ ಕಣಯ್ಯ, ಆ ಶಿವಪ್ರಸಾದ್ ಮನೆಗೆ ನಾವು ಬರ್ಬೇಕು. ಅವನೇನ್ ದೊಡ್ಡ ಲಾರ್ಡ್ ಲಪಕ್ದಾಸ? ನನ್ನಂತ ಮ್ಯಾನೇಜರು ಆಫ್ಟರ್ ಆಲ್ ಎಂಪ್ಲಾಯಿ ಮನೆಗೆ ಬರದ? ಛೇ, ಹೌದು ಸರ್, ನಿಜ ನಿಜ ನಿಜ. ನೋಡು ಬಾಸ್ಕಿ, ನಾನು ಇವಾಗ ಮನೆಗೆ ಬರ್ತಾ ಇದ್ದೀನಿ. ಅಲ್ಲಿರೋ ಅಷ್ಟು ಜನ ಬಾಗ್ಲಲ್ಲಿ ನಿಂತು ನನ್ನನ್ನ ರಿಸೀವ್ ಮಾಡಬೇಕು, ರಾಜಮರ್ಯಾದಲ್ಲಿ ಕರಿಬೇಕು. ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು, ಇಲ್ಲದಿದ್ರೆ ನನಗೆ ಮರ್ಯಾದೆ ಇರಲ್ಲ. ಆ ಕೆಲಸ ನೀನು ಮಾಡಬೇಕು. ಸರ್, ನಾನು ನಿಮಗೆ ರೀಚಿಂಗ್ ಝೋನ್ ಅಲ್ಲಿ ಇದ್ರು ಅಥವಾ ಕಾಲ್ ಅಲ್ಲಿ ಇದ್ರು ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಸರ್. ಬನ್ನಿ ಸರ್, ಬನ್ನಿ, ಈಗ ನೀವೇ ರಾಜ ಸರ್, ರಾಜ, ಬನ್ನಿ ಸರ್. ದಟ್ಸ್ ಮೈ ಬಾಯ್, ಓಕೆ, ಐ ಆಮ್ ಕಮಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾವ ಬೇಗ ಬನ್ನಿ, ಎಲ್ಲರೂ ಬಂದಿದ್ದಾರೆ. ಬಂದಮ್ಮ, ಅಂತೂ ನನ್ನ ಮಗ ಕರೆದಿದ್ದಕ್ಕೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು. ಇನ್ನು ನಿಮ್ ಮಗ್ಗಳೇ ಬಂದಿವಲ್ಲ ಅಂಕಲ್, ಗಿಫ್ಟ್ ಹಿಡ್ಕೊಂಡು ಕಾಯ್ತಾ ಇದೀವಿ. ರೀ ಬೇಗ ಬನ್ರಿ, ಎಲ್ರು ಕಾಯ್ತಿದ್ದಾರೆ. ಬಾಬು, ನಾಗರಾಜ್ ಸರ್, ಮಾರ್ಗಿ ಮೇಡಮ್, ಅದು ನಮ್ ಮ್ಯಾನೇಜರ್ ಡೀಲಿಂಗ್ ಸರ್. ಹೋಗ್ಬಿಟ್ರ? ಬಂದ್ಬಿಟ್ರು. ಬರ್ಲೆ, ಅವರು ಇಂಥ ಜಾಗಕ್ಕೆಲ್ಲ ಬರಲ್ಲ, ಬಂದಿದ್ದಾರೆ ಅಂದ್ರೆ ಅದ ಅವ್ರ ದೊಡ್ಡತನ. ನಾವ್ ಅವ್ರನ್ನ ಹಂಗೆ ವೆಲ್ಕಮ್ ಮಾಡಕ್ ಆಗಲ್ಲ. ನಾನೇ ಮಾಡ್ಬೇಕಪ್ಪನೇ, ನಾವೆಲ್ಲ ಸರ್. ಕಂಗ್ರಾಚುಲೇಷನ್ಗಳು, ಕಂಗ್ರಾಚುಲೇಷನ್ಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿವಪ್ರಸಾದ್ಗಳಿಗೆ, 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 ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ, ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ, ಶಿವಪ್ರಸಾದ್ಗಳಿಗೆ, ಎಕ್ಸ್ಕ್ಯೂಸ್ ಮೀ, ಶಿವಪ್ರಸಾದ್ಗಳಿಗೆ, ಶಿವಪ್ರಸಾದ್ಗಳಿಗೆ.
ಯಾರು ನನ್ನ ತಿರುಗಿ ನೋಡ್ತಾ ಇಲ್ವೇ? ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ ಬಾಸ್ಕರು ಏನು ವ್ಯವಸ್ಥೆನೇ ಮಾಡಿದ್ರು. ಡಬ್ಬಾನ ನಮಗ ಪಾಸ್ಬುಕ್ ಎಂಟ್ರಿ ಮಾಡ್ಸಕ್ಕೆ ಒಂದು ಗೊತ್ತಿರುತ್ತೆ, ಆದ್ರೆ ನನ್ನ ಎಂಟ್ರಿಗೆ ಒಂದು ಗೊತ್ತಿಲ್ದಂಗ ಆಗೋಯ್ತಲ್ಲ. ಸುಮ್ಮನೆ ಶಿವಪ್ರಸಾದ್ಗಳಿಗೆ ಇರಪ್ಪ ಸಾಕು, ಸುಮ್ಮನೆರಪ್ಪ ನೀನು. ಎಕ್ಸ್ಕ್ಯೂಸ್ ಮೀ, ತಾವೆಲ್ಲ ಓ ಸರ್, ನೀವ ಕಲೆ ನಿಂತಿದ್ದೀರಾ, ಬನ್ನಿ ಸರ್. ಮಿಸ್ಟರ್ ಶಿವಪ್ರಸಾದ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಪ್ಲೀಸ್ ಸಿಟ್ ಅಪ್ ಸರ್. ಎಲ್ಲರೂ ಕೂತ್ಕೊಳ್ಳಿ, ಇವ್ರಿಗೆಲ್ಲ ಊಟದ ವ್ಯವಸ್ಥೆ. ಊಟಗಳು ಆಮೇಲೆ ಮಾಡ್ಬೋದಪ್ಪ. ಈಗ ನೀನು ಅಸಿಸ್ಟೆಂಟ್ ಮ್ಯಾನೇಜರ್ಗಳಾಗಿರೋದಕ್ಕೆ ಅದೇ ಖುಷಿಗೆ ಒಂದು ಸ್ಪೀಚ್ ಕೊಡಪ್ಪ. ಇವರೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹಾಂ ಪ್ಲೀಸ್ ಪ್ಲೀಸ್. ನಮ್ಮ ಮ್ಯಾನೇಜರ್ ಸರ್ ಬಂದಿದ್ದಾರೆ, ನನ್ನ ಕೊಲೀಗ್ಸ್ ಎಲ್ಲ ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಒಬ್ಬ ಸೇಲ್ಸ್ ಮ್ಯಾನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಾನು ಇವತ್ತು ಪ್ರಮೋಷನ್ ತಗೊಂಡಿದ್ದೀನಿ. ಇದ್ರ ಹಿಂದೆ ನನ್ನ ಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಖುಷಿ ಪಡ್ತಿದ್ಯಪ್ಪ ಶಿವಪ್ರಸಾದ, ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಖುಷಿಗೆ ಬೆಂಕಿ ಬೀಳುತ್ತೆ. 3, 2, 1. ಓ ಬಾಸ್ ಫೋನ್ ಮಾಡ್ತಾ ಇದ್ರೆ, ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕಿರ್ಬೇಕು. ಸರ್ ದೊಡ್ಡ ಬಾಸ್ ಕಾಲ್ ಮಾಡ್ತಿದ್ದಾರೆ, ರಿಸೀವ್ ಮಾಡಲ ಸರ್? ಹಲೋ ಸರ್, ಹೇಳಿ ಸರ್. ಸರ್ ಸರ್ ಏನ್ ಹೇಳ್ತಾ ಇದ್ದೀರಾ? ಸರ್ ಅಲ್ಲ, ನಾವೆಲ್ಲ ಮನೇಲಿ. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಅಲ್ಲ ಸರ್, ಅಷ್ಟೆಲ್ಲ ರಿಸರ್ಚ್ ಮಾಡಿ ಪ್ರೆಸೆಂಟೇಶನ್ ಕೊಟ್ಮೇಲೆ ಇವಾಗ ಹೀಗೆ ಹೇಳ್ತಾ ಇದೀರಲ್ಲ ಸರ್. ಸರ್ ನಿಮ್ದು ಅಮ್ಮಯ್ಯ ಅಂತೀನಿ ಸರ್. ರೀ ಏನಾಯ್ತು? ಸರ್ ಸರ್ ಯಾರು ಸರ್ ನನ್ನ ಬಗ್ಗೆ ಆ ಥರ ಹೇಳಿದ್ದು? ಸರ್ ನಮ್ಮ ಮನೆಯವರು ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನಾನು ಬೇಕು ಅಂತ ಹಾಗೆ ಮಾಡಿಲ್ಲ ಸರ್. ನನ್ನ ಮಾತು ಕೇಳಿ ಸರ್ ಪ್ಲೀಸ್ ಸರ್. ರೀ ಯಾಕ್ರಿ, ಯಾಕೆಷ್ಟು ಗಾಬರಿ ಆಗಿದ್ದೀರಾ, ಏನಾಯ್ತು? ಇರುಗಿರು ಇರು ಸರ್. ಸರ್ ನಾನು ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆದೆ ಅಂತ ಮನೇಲಿ ಎಲ್ಲರನ್ನು ಕರೆಸ್ಬಿಡಿದ್ದೀನಿ ಸರ್. ಈ ಟೈಮಲ್ಲಿ ನೀವು ಹೀಗೆ ಹೇಳಿದ್ರೆ ಹೇಗೆ ಸರ್? ರೀ ನೀವು ಹೀಗೆ ಅಳ್ತಾ ಇದ್ರೆ ನಮ್ಗೆ ಏನು ಅಂತ ಗೊತ್ತಾಗುತ್ತೆ, ಹೇಳ್ರಿ ಏನಾಯ್ತು ಅಂತ. ಗಿರಿ ಒಂದ್ ನಿಮಿಷ ಸುಮ್ಮನೆ ಇರು. ಸರ್ 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 ನನ್ನ ಮಾತು ಕೇಳಿ ಸರ್. ಹಲೋ ಸರ್, ಹಲೋ ಸರ್ ಸರ್ ಹಲೋ ಸರ್ ಸರ್ ಹೇ ಶಿವು, ಏನಾಯ್ತು ಅಂತ ಹೇಳು. ನೀನೇ ಗಾಬರಿ ಆದ್ರೆ ನಮ್ಗೆಲ್ಲ ಹೇಗಾಗಬೇಕು ನೋಡು. ರೀ ಯಾಕ್ರಿ, ಯಾಕೆಷ್ಟು ಗಾಬರಿ ಆಗಿದ್ದೀರಾ, ಏನಾಯ್ತು? ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ಲರೂ. ಸರ್ ಬಾಸ್ ಕಾಲ್ ಮಾಡಿ ಪ್ರಮೋಷನ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ, ನೀವೇನಾದ್ರೂ ಹೇಳಿದ್ರ ಸರ್? ಸರ್ ನಿಮ್ಮನ್ನೇ ಸರ್ ಕೇಳ್ತಾ ಇರೋದು, ಹೇಳಿ. ನನ್ಗೇನ್ ಬೇರೆ ಕೆಲಸ ಇಲ್ಲ ನನಗೆ ನಿನ್ ಪ್ರಮೋಷನ್ ಕೊಕ್ಕೆ ಹಾಕಕ್ಕೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಸರ್ ಫ್ಯಾಮಿಲಿಗಳ ಇದಾವೆ, ಸ್ವಲ್ಪ ಸರಿಯಾಗಿ ಮಾತಾಡಿ ಸರ್. ಅದಕ್ಕೆ ನಾನೇನೆ ಮಾಡ್ಲಿ, ನನ್ನ ಕರೆದಿದ್ದು ಇವನ್ ತಪ್ಪು. ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನು ಹುಡುಗಾಟನ, ಅದಕ್ಕೊಂದು ಯೋಗ್ಯತೆ ಬೇಕು. ನಿನ್ ಯೋಗ್ಯತೆ ಇಲ್ಲ, ಕೊಟ್ಟಿಲ್ಲ ಸರ್. ದಯವಿಟ್ಟು ಹೀಗೆಲ್ಲ ಅವಮಾನ ಮಾಡಬೇಡಿ ಸರ್. ಹಗಲು ರಾತ್ರಿ ಕಷ್ಟಪಟ್ಟು ಊಟ ಮಾಡೋ ಗ್ಯಾಪ್ ಅಲ್ಲಿ, ನೀರು ಕುಡಿಯೋ ಗ್ಯಾಪ್ ಅಲ್ಲಿ, ಹೆಂಡತಿ ಮಕ್ಕಳ ಜೊತೆ ಮಾತಾಡೋ ಟೈಮ್ನೆಲ್ಲ ಉಳಿಸಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ತಗೊಂಡಿರೋ ಪ್ರಮೋಷನ್ ಇದು. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ಹೆಂಗ್ ಸರ್ ಪ್ರಮೋಷನ್ ಕೊಡಲ್ಲ ಅಂತೀರ ನೀವು? ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ. ಅವ್ರು ನೋಡ್ತಾ ಇದ್ರೆ ಭಯ ಆಗ್ತಿದೆ. ಹೆಚ್ಚು ಕಮ್ಮಿ ಆಗೋದಕ್ಕೂ ಮೊದಲು ಅವ್ರನ್ನ ತಡಿಯಕ್ಕ
ಹೇಳಿ ಸರ್, ನಿಮ್ಮನ್ನ ಕೇಳ್ತಾ ಇರೋದು. ಏಯ್, ಏನ್ ದಬ್ಬಾಳಿಕೆ ಮಾಡಿದ್ಯಾ? ಮನೆ ಕರೆದು. ನಾನೇನ್ ದಬ್ಬಾಳಿಕೆ ಮಾಡ್ತಾ ಇಲ್ಲ ಸರ್, ತಾಳ್ಮೆ ಕಳ್ಕೊಂಡು ಕೇಳ್ತಾ ಇದೀನಿ. ಒಟ್ಟವರಿಂದ ಕೇಳ್ತಾ ಇದೀನಿ. ಯಾಕೆ ಸರ್ ಹಿಂಗ್ ಮಾಡ್ತಾ ಇದೀರಾ ನೀವು? ಏಯ್, ಏನಯ್ಯ ನನ್ ಮೇಲೆ ಎರಕ್ತಾ ಇದ್ಯಾ? ಸರಿ ಹೋಗೋದಲ್ಲ ಇದು. ಏನ್ ಸರ್ ಸರಿ ಇರಲ್ಲ? ಏನ್ ಸರಿ ಇರಲ್ಲ? ನೀ ಸುಮ್ಮನೆ ಆಗಿರಿ ಸರ್. ನೀವು ಮುಂಚೆಯಿಂದನೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇರೋ ವಿಚಾರ ನನಗೆ ಗೊತ್ತು. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆ. ಇನ್ನು ಸುಮ್ಮನೆ ಇರಲ್ಲ ಸರ್. ಅಲ್ಲ ಸರ್, ನಾನು ಉದ್ದಾರ ಆಗಕ್ಕೆ ಯಾಕೆ ಸರ್ ಬಿಡ್ತಾ ಇಲ್ಲ ನೀವು? ಇಷ್ಟೊಂದು ಕೋಪ ಒಳ್ಳೇದಲ್ಲ, ಸುಮ್ಮನೆ ಇರುಗಿರಿ. ನಾನೇ ತಪ್ಪು ಮಾತಾಡ್ತಾ ಇಲ್ಲ, ನಾನು ಯಾಕೆ ಕೇಳ್ತಾ ಇದೀನಿ ನೀವು ಹೇಳಿ ಸರ್. ರೀ ರೀ, ಇಷ್ಟೊಂದು ಕೋಪ ಒಳ್ಳೇದಲ್ಲ, ನನ್ನ ಮಾತು ಕೇಳ್ರಿ. ಗಿರಿ, ಸುಮ್ಮನೆ ಇದ್ರೆ ಸರಿ, ಚೆನ್ನಾಗಿರಲ್ಲ ಅಷ್ಟೇ. ಏಯ್, ಏನೋ ಚೆನ್ನಾಗಿರಲ್ಲ. ಏನ್ ದೊಡ್ಡ ವಾರಿಯಾರ ನೀನು? ಹೆಂಡ್ತೀನ್ ಚೂ ಬಿಟ್ಟು ಬಿಲ್ಡಪ್ ತಗೋತಿಯಾ? ನೋಡ, ನಿನ್ ಪ್ರಮೋಷನ್ಗೆ ಕತ್ರಿ ಹಾಕ್ಸಿದ್ದು ನಾನೇ. ಏನೋ ಏನೋ ಮಾಡ್ತೀಯ ಈಗ?